ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಇವತ್ತು ಮತ್ತೆ ನಾನು ಗೂಗಲ್ ಕಡೆಯಿಂದ ಕೆಲವೊಂದು ಪ್ರೀ ಕೋರ್ಸ್ನ ಕೊಡ್ತಾ ಇದ್ದಾರೆ ವಿತ್ ಸರ್ಟಿಫಿಕೇಟು. ಕೆಲವೊಂದು ಸರ್ಟಿಫಿಕೇಟ್ ಇದೆ, ಕೆಲವೊಂದು ಸರ್ಟಿಫಿಕೇಟ್ ಇಲ್ಲ. ಯಾವ ಸರ್ಟಿಫಿಕೇಟ್ ಇಲ್ಲ ಮತ್ತು ಯಾವ ಇಲ್ಲ ಅಂತ ಯಾರು ಇಲ್ಲ ಡೀಟೇಲ್ ಹೇಳ್ತೀನಿ. ಯಾಕಂದರೆ ಇಲ್ಲಿ 126 ಕೋರ್ಸಸ್ ಇದೆ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದು ಫ್ರೀ ಇದೆ, ಯಾವುದು ದುಡ್ಡಿಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು. ಓಕೆ, ನಾ ಫ್ರೀ ಇದ್ದಿದ್ದು ಕೆಲವೊಂದು ನಿಮಗೆ ಹೇಳ್ತೀನಿ. ಓಕೆ, ಇನ್ನೂ ಕೆಲವೊಂದು ಭಾಳಷ್ಟು ಇದ್ದಾವೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದ್ದರೆ ನಾನು ಕೆಲವೊಂದು ಇಂಪಾರ್ಟೆಂಟು ಮಾಡಿದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ಲು ನೀವು ಒಂದು ಯಾವುದಾದ್ರೂ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆ, ಇಲ್ಲಿ ಫ್ರೀನಾ ಇಲ್ಲ ಹೇಳುತ್ತೆ ನಿಮಗೆ, ಫ್ರೀನಾ ಪೇಡ ಅಂತ. ಇಲ್ಲಿ ನೀವು ನೋಡ್ರೆ ಸಾಕು, ಇದು ಫ್ರೀ ಇದೆ ಈ ಕೋರ್ಸು. ಓಕೆ, ಇದೇ ರೀತಿ ನಾನು ಒಂದು ಕೆಲವೊಂದು ಕೋರ್ಸ್ನ ಗೂಗಲ್ ಕಡೆಯಿಂದ ಕೊಡ್ತಾ ಇದ್ದಾರೆ ಅವರು, ವಿತ್ ಸರ್ಟಿಫಿಕೇಟು. ಕೆಲವೊಂದು ಸರ್ಟಿಫಿಕೇಟು, ಕೆಲವೊಂದು ಇಲ್ಲ. ಓಕೆ, ಫಸ್ಟಿದ್ದು ಮಷಿನ್ ಲರ್ನಿಂಗು, ಇದು ಫುಲ್ಲು ಫ್ರೀ ಇದೆ. ಮಷಿನ್ ಲರ್ನಿಂಗು ಲರ್ನ್ ಮಾಡ್ಬೋದು. ಓಕೆ, ಟೋಟಲು 15 ಅವರ್ ಇರುತ್ತೆ. ಮಾಡ್ಯೂಲ್ 3 ಇದೆ. ಓಕೆ, ನಾನು ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಇದು ಒಂದು ಮಷಿನ್ ಲರ್ನಿಂಗ್ ಕ್ರ್ಯಾಶ್ ಕೋರ್ಸು ಗೂಗಲ್ ಕಡೆಯಿಂದ. ಓಕೆ, ನೀವು ವಿಸಿಟ್ ಗೂಗಲ್ ಅಂತ ಹೋದರೆ ಹೋಗುತ್ತೆ. ಓಕೆ, ನೆಕ್ಸ್ಟು ವೆಬ್ ಪೇಜು HTML ಆ್ಯಂಡ್ CSS. ನೀವು ಏನಾದರೂ ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ನೀವು ಏನಾದರೂ ಕೋರ್ಸ್ ಮಾಡಬೇಕಿತ್ತಂದರೆ ಅದನ್ನು ನೀವು ಫ್ರೀ ಕೊಟ್ಟಿದ್ದಾರೆ ಅವರು. ಅದು ಫ್ರೀ ಇದೆ ನೋಡಬೇಕಂದ್ರೆ, ಫ್ರೀ ಇದೆ. ಓಕೆ, ಬಿಗಿನರು ನೀವೇನಾದರೂ HTML ಇಂದ ನಿಮ್ಮದು ವೆಬ್ ಪೇಜ್ನ ಬಿಲ್ಡ್ ಮಾಡಬೇಕಂದ್ರೆ, HTML CSS ಇಂದ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಈ ಕೋರ್ಸ್ನ ತೊಗೋಬೋದು. ಸೊ ತೊಗೋಬೋದು, ಇದು ಫ್ರೀ ಇದೆ. ಓಕೆ, ಫ್ರೀ ತೊಗೊಂಡು ನೀವು ನಿಮ್ಮದೇ ಒಂದು ಸ್ವಂತ ವೆಬ್ಸೈಟ್ನ ಓಪನ್ ಮಾಡ್ಬೋದು. ಓಕೆ, ಇದು ನೆಕ್ಸ್ಟು SEO. ನಿಮಗೆ SEO ಬಗ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯಾವ ರೀತಿ ಗೂಗಲಲ್ಲಿ ಟಾಪ್ 1 ಏನಾದರೂ ಸರ್ಚ್ ಮಾಡಿದ ತಕ್ಷಣ ಟಾಪ್ 1 ಬರೋದಕ್ಕೆ SEO ಅಂತಾರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ, ಯೂಟ್ಯೂಬಲ್ಲಿ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಟಾಪಲ್ಲಿ ಬರೋಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನ ಈ ಥರ SEO ಎಲ್ಲ ನೀವು ಫಾರ್ ಎಕ್ಸಾಂಪಲ್ ಒಂದು ಪೇಜ್ನ SEO ಮಾಡಿದ್ರೆ ಮೇಲೆ ಹೋಗಿಸುತ್ತೆ ಅದು. ಓಕೆ, ಇದೊಂದು ಇದು ಡಿಜಿಟಲ್ ಮಾರ್ಕೆಟಿಂಗ್ ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ಲು ಇವಾಗ ಫೇಸ್ಬುಕ್ಕು, ವಾಟ್ಸಪ್ಪು, ಓಕೆ, ಬ್ಲಾಗಿಂಗು, ಯೂಟ್ಯೂಬು, ಇವೆಲ್ಲ ಸಹಿತಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಯಾವ ರೀತಿ ಇಮೇಜ್ನ ಅಪ್ಲೇಟ್ ಮಾಡ್ತಾರೆ, ಅದಕ್ಕೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಇದು ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅದರ ನಿಮಗೆ. ಓಕೆ, ಫ್ರೀ ಇದೆ. ವಿತ್ ಸರ್ಟಿಫಿಕೇಟ್ ಇದೆ ಅಂದರೆ ನೀವು ಕೋರ್ಸ್ ತೊಗೊಂಡಂದರೆ, ಇಲ್ಲಿ ಸ್ಟಾರ್ಟ್ ಕೋರ್ಸ್ ಅಂತ ತೊಗೊಂಡ್ರೆ ನಿಮಗೆ ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಮುಗಿದ ತಕ್ಷಣ. ಈ ಸರ್ಟಿಫಿಕೇಟ್ ತೊಗೊಂಡ್ರೆ ಯಾಕಂದರೆ ಈ ಮುಂದೆ ಫ್ಯೂಚರಲ್ಲಿ ಇರೋದು ಡಿಜಿಟಲ್ ಮಾರ್ಕೆಟಿಂಗ್. ಯಾಕಂದರೆ ಈ ಡಿಜಿಟಲ್ ಮಾರ್ಕೆಟಿಂದ ಭಾಳಷ್ಟು ಕ್ರೋರ್ಗಟ್ಟಲೆ ಯಾರು ಅರ್ನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ನಡೀತಾ ಇರೋದೇ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಅಲ್ಲಿಂದ ಅಲ್ಲಿ ಅಪ್ಲೇಟ್ ಮಾಡೋದು. ಅಲ್ಲಿಂದ ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಕೊಟ್ಟು ಪ್ರಾಡಕ್ಟಿಂದ ಏನಾದ್ರು ಪೇಡ್ ಮಾಡಿದ್ರೆ ಅವ್ರಿಗೆ ಕಮಿಷನ್ ಕೊಡ ಸಿಗುತ್ತೆ. ಸೊ ಅದಕ್ಕೂ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಇನ್ನೂ ಭಾಳಷ್ಟು ಟೈಪ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್, ನಾಟ್ ಓನ್ಲಿ ಸಿಂಗಲ್ಲು. ಓಕೆ, ಬ್ಲಾಗಿಂಗ್ ಕೂಡ ಒಂದು ಡಿಜಿಟಲ್ ಮಾರ್ಕೆಟಿಂಗೆ. ಓಕೆ, ಇದಾಯ್ತಾ ನನ್ನ SEO ಆಯಿತಾ. ಇನ್ನು CV, ನೀವು ರೆಸ್ಯೂಮ್ ಬಿಲ್ಡ್ ಮಾಡೋದು ಒಂದು ಕೋರ್ಸ್ ಇದೆ. ಇದು 1 ಅವರ್ ಕೋರ್ಸ್ ಇದೆ. ನೀವು ಯಾರು ಫೈನಲ್ ಇಯರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ, ರೆಸ್ಯೂಮ್ನ ಯಾವ ರೀತಿ ರೆಡಿ ಮಾಡ್ಬೇಕಂತಲ್ಲ ಅದೇ ಒಂದು ನಿಮ್ಗೆ ಯಾವ ರೀತಿ ಸ್ಕಿಲ್ಲು ನೀವು ಬಿಲ್ಡ್ ಮಾಡ್ಕೋಬೇಕು, ಯಾವ ರೀತಿ CV ರೆಡಿ ಮಾಡ್ಬೇಕಂತಲ್ಲ ಅದರದ್ದೇ ಒಂದು ಸಪ್ರೇಟಾಗಿ 1 ಅವರ್ ಕೋರ್ಸ್ ಇದೆ. ಫ್ರೀ ಇದೆ, ನಿಮ್ಮ ಬಿಗಿನರ್ಗೆ ನೀವು ತೊಗೋಬೋದು. ತೊಗೊಂಡು ಚೆಕ್ ಮಾಡ್ಕೋಬೋದು ನಿಮ್ಮ CV ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಅಲ್ಲಿ ಹೇಳ್ತಾರೆ ಅವರು. ಸೊ ಇದಿಷ್ಟು, ಇದನ್ನು ಬಿಟ್ಟು ಇನ್ನೂ ಭಾಳಷ್ಟು ಇದ್ದಾವೆ. ಓಕೆ, ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಬೇಕಂದರೆ ಇದು ಮತ್ತೇನಾದರೂ ನಿಮ್ಗೆ ಇಂಟ್ರೆಸ್ಟಿಂಗ್, ಇನ್ನು 126 ಇದೆ, ಇದರಲ್ಲಿ ಯಾವ್ದು ಫ್ರೀ ಇದೆ ಒಂದು ಪೇಡ್ ಅಂತ ಚೆಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇನ್ನು ಭಾಳಷ್ಟು ಇದೆ, ಸ್ಪೀಕಿಂಗ್ ಇನ್ ಪಬ್ಲಿಕ್ಕು, ಇದ್ರದ್ದು ಒಂದು ಕೋರ್ಸ್ ಇದೆ ಸಪ್ರೇಟು. ಓಕೆ, ಸೋಷಿಯಲ್ ಸೈಕಾಲಜಿ, ಮತ್ತು ಸೈನ್ಸ್ ವೆಲ್ಲು, ಮತ್ತು ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್, ಕ್ಲೌಡ್ ಯಾವ ರೀತಿ ಕ್ಲೌಡ್ ವರ್ಕ್ ಆಗುತ್ತೆ ಅದೊಂದು ಕೋರ್ಸ್ ಇದೆ. ನೆಕ್ಸ್ಟು AI, ಎಲಿಮೆಂಟ್ ಆಫ್ AI. ಓಕೆ, AI ಫ್ರೀ ಇದೆ ಅಂತ ನೋಡ್ತೀನಿ ಒಂದು ನಿಮಿಷ, ಯಾಕಂದರೆ AI ಈಗ ಫ್ಯೂಚರ್ಲ್ಲಿ ಅದೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು. ಓಕೆ, ಹಾಂ, ಇದು ಫ್ರೀ ಇದೆ ನೋಡಿ. ಇದ್ರದ್ದು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇದನ್ನು ನೀವು ನೋಡ್ಕೋಬೋದು. ಮತ್ತೆ ಸರ್ಚ್ ಮಾಡ್ಕೊಳ್ಳಿ ಮತ್ತೆ ಯಾವುದು ಇಂಟ್ರೆಸ್ಟ್ ಇದ್ದರೆ. ಸೊ ನಾನು ಇದೇ ರೀತಿ ಮತ್ತೆ ಹೇಳ್ತಾ ಇದ್ದೀನಿ, ಆಲ್ರೆಡಿ ಮೊದಲಿಗೂ ಕೂಡ ಭಾಳಷ್ಟು ಫ್ರೀ ಕೋರ್ಸ್ ಇದು ಮಾಡಿದ್ದೀನಿ. ಅವನು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಿ. ಎಲ್ಲರೂ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.